ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನೀವು ಗೂಗಲ್ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಸರ್ಟಿನ್ ಇಂಡಿಯನ್ ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಕಡೆಯಿಂದ ಈ ಒಂದು ನ್ಯೂಸ್ ಬರ್ತಾ ಇದೆ. ಏನಪ್ಪ ಅಂತ ನೋಡಿದ್ರೆ, ನಿಮ್ಮ ಒಂದು ಗೂಗಲ್ ಕ್ರೋಮ್ ಬ್ರೌಸರ್ ಏನಿದೆ ಇದು ವಲ್ನರೇಬಲ್ ಆಗಿದೆ. ಅಟ್ಯಾಕರ್ಸ್ ಡೈರೆಕ್ಟ್ ಆಗಿ ನಿಮ್ಮ ಒಂದು ಸಿಸ್ಟಮ್ಗೆ ಬರಬಹುದು, ನಿಮ್ಮ ಒಂದು ಫೈಲ್ಸ್ಗಳನ್ನು ತಗೊಬೋದು, ಎಲ್ಲ ಕಂಟ್ರೋಲ್ ಅವರ ಬಳಿ ಇರುತ್ತೆ. ಸೊ ಇದಕ್ಕೋಸ್ಕರ ಒಂದು ಸೊಲ್ಯೂಷನ್ ಏನಪ್ಪ ಅಂತ ನೋಡೋದಾದ್ರೆ, ನೀವು ಇಂತಹ ಬ್ರೌಸರ್ಗಳನ್ನು ಯೂಸ್ ಮಾಡುವುದೇ ಇರುವುದು, ಅನ್ಇನ್ಸ್ಟಾಲ್ ಮಾಡೋದು ಕೆಲವೊಂದು ಮೊಬೈಲ್ಸಲ್ಲಿ ಅನ್ಇನ್ಸ್ಟಾಲೇ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂದರೆ, ನೀವು ಆ ಒಂದು ಬ್ರೌಸರನ್ನು ಒತ್ತಿಡ್ಕೊಂಡು ಕ್ಲಿಯರ್ ಡೇಟಾ ಕೊಟ್ಬಿಟ್ಟು ನೆಕ್ಸ್ಟು ಆ ಒಂದು ಬ್ರೌಸರನ್ನು ಅಪ್ಡೇಟ್ ಮಾಡೋದ್ರ ಮುಖಾಂತರವಾಗಿ. ಯಾಕಂದರೆ ಏನೇ ವಲ್ನರಬಿಲಿಟಿ ಇದ್ದರೂ ಕೂಡ ಗೂಗಲ್ನವರು ಅತಿ ಶೀಘ್ರದಲ್ಲಿ ಫಿಕ್ಸ್ ಮಾಡಿ ಅದನ್ನು ಸರಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಬ್ರೌಸರ್ಸ್ಗಳನ್ನು ಅಪ್ಡೇಟ್ ಮಾಡುವುದು ತುಂಬ ಒಳ್ಳೆಯದಾಗಿರುತ್ತೆ. ಇಲ್ಲಾಂದರೆ ನಿಮ್ಮ ಫೋನ್ ಕಂಪ್ಯೂಟರ್ ಎಲ್ಲದು ಅಟ್ಯಾಕರ್ಸ್ ಅಥವಾ ಹ್ಯಾಕರ್ಸ್ನ ಕೈಯಲ್ಲಿ ಕಂಟ್ರೋಲ್ ಇರುತ್ತೆ. ಅವರು ಆರಾಮಾಗಿ ನಿಮ್ಮ ಡೇಟಾಗಳನ್ನು ಕದಿಬೋದು, ನಿಮ್ಮ ಅಕೌಂಟ್ಸನ್ನು ಹ್ಯಾಕ್ ಮಾಡ್ಬೋದು, ನಿಮ್ಮ ಅಕೌಂಟ್ನಲ್ಲಿರುವ ದುಡ್ಡನ್ನು ಕದಿಬೋದು. ಈ ಥರ ಸುಮಾರು ಪ್ರಾಬ್ಲಮ್ಸ್ ಇದೆ. ಸೊ ನಿಮಗೆ ಈ ಥರ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ಇದ್ದರೆ, ಸಿಸ್ಟಮ್ ಅಪ್ಲಿಕೇಶನ್ಗಳನ್ನು ಹೇಗೆ ರಿಮೂವ್ ಮಾಡೋದಂತ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ನೀವು ನಮ್ಮ ಚಾನಲ್ನಲ್ಲಿ ನೋಡ್ಕೊಬಹುದು. ಸೊ ನಿಮಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕನ್ನಡ ಟೆಕ್ಕಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.